Hey guys, welcome to Vedant Patashali. Thank you so much for your subscriptions. Era subscribe madkondidira tumane thank you. Yaar yaar first time nama channel na visit maartta idira subscribe maadkoli. Subscribe maadida nantara bell icon na click madodana maribedi. Yake antandre Vedant Patashali kadeinda hako pratiyondu video galu nimge sigbeku antandre neevu bell icon na click maadbekagutte. ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದಲ್ಲಿ ಅದಕ್ಕೆ ಲೈಕ್ಸ್ನ ಪ್ರೊವೈಡ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ತಾ ಇದ್ದಾರೆ ಅವ್ರ ಜೊತೆ ನಮ್ಮ ವೀಡಿಯೋಸ್ನೆಲ್ಲ ಶೇರ್ ಮಾಡಿ. ಓಕೆ, ಇವತ್ತು ನಾನು ನಿಮ್ಮ ಜೊತೆ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಿಸಿದ ಬಹುಮುಖ್ಯವಾದ ಒಂದು ಕಾನ್ಸೆಪ್ಟ್ ಇದೆ. ಅದು ಯಾವುದು ಅಂತಂದರೆ ಶೇಕಡ. ಈ ಒಂದು ಕಾನ್ಸೆಪ್ಟಿನ ಮೇಲೆ ಈಗ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಕರೆಕ್ಟ್ ಅಲ್ವಾ? ಸೊ ನಿನ್ನೆ ಸೆಷನ್ಸ್ ಇರಬಹುದು ಅಥವಾ ಹೋದ ವಾರದ ಸೆಷನ್ಸ್ ಇರಬಹುದು, ಇದೆಲ್ಲವೂ ಕೂಡ ಯಾವುದರ ಮೇಲೆ ಡಿಪೆಂಡ್ ಆಗಿದೆ? ಶೇಕಡ. ಯಾಕೆ ಅಂತಂದರೆ ನಿಮ್ಮ ಎಕ್ಸಾಮ್ಗಳಲ್ಲಿ ಮಿನಿಮಮ್ 2-3 ಮಾರ್ಕ್ಸ್ ಶೇಕಡದ ಮೇಲೆ ಬರುತ್ತೆ. ನಂತರ ಡೇಟಾ ಇಂಟರ್ಪ್ರಿಟೇಷನ್ ಏನಿದೆ DI, ಅದು ಕೂಡ ಪರ್ಸೆಂಟೇಜ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವೆಲ್ಲದಕ್ಕೋಸ್ಕರ ನಾನು ನಿಮಗೋಸ್ಕರ ಅಂತ ಹೇಳಿ ನಾನು ಇಲ್ಲಿ ಶೇಕಡ ಅನ್ನುವಂಥ ಒಂದು ಕ್ಲಾಸ್ಗಳನ್ನು ತೊಗೊಳ್ತಾ ಇದ್ದೀನಿ. ಬನ್ನಿ ನೋಡೋಣ ಇವತ್ತಿನ ಸೆಷನಲ್ಲಿ ಯಾವ್ಯಾವ ರೀತಿಯಾದಂಥ ಪ್ರಶ್ನೆಗಳಿದೆ ಅಂತ. ಓಕೆ, ಎಸ್. ಮೊದಲನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು 23 ಬದಲು 32 ಒಂದು ಸಂಖ್ಯೆಯನ್ನು ಗುಣ ಮಾಡಿದ್ದಾನೆ, ಲೆಕ್ಕಾಚಾರದಲ್ಲಿ ಶೇಕಡವಾರು ತಪ್ಪೇನು? ಏನೋ ಒಂದು ನಂಬರ್ಗೆ ಏನಾಗಿದೆ ಅಂತ ಮಿಸ್ ಆಗಿಬಿಟ್ಟಿದೆ ಒಬ್ಬ ಸ್ಟೂಡೆಂಟಿಂದ. ತೊಗೊಳ್ಬೇಕಾಗಿದ್ದಿದ್ದು ಎಷ್ಟಂತೆ? 23 ಅಂತೆ. ಆದರೆ ಅವನು ಎಷ್ಟು ತೊಗೊಂಡ್ಬಿಟ್ಟಿದ್ದಾನೆ? 32. ಹಾಗಾಗಿ ಏನಾಗಿರುತ್ತೆ ಅಂತಂದರೆ ತಪ್ಪಾಗಿರುತ್ತೆ. ಸೊ ಆ ತಪ್ಪು ನಡೆದಿದೆಯಲ್ಲ, ಆ ತಪ್ಪಿನ ಶೇಕಡ ಅಂತ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಇದನ್ನು. ಇದರ ಸೊಲ್ಯೂಷನ್ನು ನಿಮಗೆ ಯಾವ್ಯಾವ ರೀತಿಯಲ್ಲೂ ಇರುತ್ತೆ ಅಂದರೆ ಎಕ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ, ಇಲ್ಲ ವೈ ಅಂತ ಒಂದು ಸಪ್ರೇಟಾಗಿ ತೊಗೊಂಡಿರ್ತಾರೆ. ನಾನು ಆ ರೀತಿ ಏನೂ ತೊಗೊಳ್ಳೋದಿಲ್ಲ, ನಾನು ತೊಗೊಳ್ಳೋದೇ 2 ಸ್ಟೆಪ್ಪು. ನೋಡ್ಕೊಳ್ಳಿ ಹೇಗೆ ಅಂತ. ಮೊದಲಿಗೆ ಏನು ಮಾಡ್ತೀರಾ ಅಂತಂದರೆ, ಇಲ್ಲಿಗೆ ಏನೇ ನಂಬರ್ ಬದಲಾಗಿದೆ ಅಥವಾ ಏನು ನಂಬರ್ ಇತ್ತು ಅದನ್ನು ಇಲ್ಲಿ ತೊಗೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ತೊಗೊಂಡಿರೋದೆಷ್ಟು? 32. ಆದರೆ ತೊಗೋಬೇಕಾಗಿದ್ದಿದ್ದೆಷ್ಟು? 23. ಕರೆಕ್ಟ್ ಅಲ್ವಾ? ಇವೆರಡರ ವ್ಯತ್ಯಾಸವನ್ನು ತೆಗಿತೀನಿ. ಯಾಕೆ ನಾನು ವ್ಯತ್ಯಾಸವನ್ನು ತೆಗಿತಾ ಇದ್ದೀನಿ? ಯಾಕೆ ಅಂತಂದರೆ ಲೆಕ್ಕಾಚಾರದಲ್ಲಿ ಶೇಕಡವಾರು ತಪ್ಪೇನು ಅಂತ ಕೇಳಿದ್ದಾರೆ. ಈಗ ತೊಗೊಳ್ಬೇಕಾಗಿದ್ದು 23, ತೊಗೊಂಡಿರೋದು 32 ಅಂತಂದರೆ ನಮ್ಮ ಆನ್ಸರ್ಗಿಂತಲೂ ಏನಾಗಿದೆ, ನಮಗೆ ಜಾಸ್ತಿ ಬಂದಿದೆ. ಆ ಜಾಸ್ತಿ ಬಂದಿದೆಯಲ್ಲ, ಅದನ್ನು ಇಲ್ಲಿ ಕಂಡುಹಿಡ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ಕಾನ್ಸೆಪ್ಟ್ ಈಸ್ ಕ್ಲಿಯರ್ ಗೈಸ್? ಆ ಒಂದು ಕಾನ್ಸೆಪ್ಟ್ನ ಮೇಲೆ ನಾನಿಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಮಗೆ ವ್ಯತ್ಯಾಸ ಏನೋ ಬಂತು, ಆದರೆ ಹೇಗೆ ಪರ್ಸೆಂಟೇಜ್ನ ಕಂಡುಹಿಡಿಯೋದು? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮೇ ಬಿ ನೋಡಿರ್ತೀರಾ ಇದರ ಫಾರ್ಮುಲಾಸ್ ಎಲ್ಲ. ಫಾರ್ಮುಲಾ ಏನು ಬರುತ್ತೆ ಅಂತಂದರೆ ಎರರ್ ವ್ಯಾಲ್ಯೂ ಡಿವೈಡೆಡ್ ಬೈ ಟ್ರೂ ವ್ಯಾಲ್ಯೂ ಅಂತ ಬರುತ್ತೆ. ಅಂದರೆ ಏನು ತಪ್ಪಿದೆ, ತಪ್ಪಿನ ಬೆಲೆ, ನಂತರ ನಿಜವಾದ ಬೆಲೆ. ಇಲ್ಲಿ ಎಷ್ಟು ತಪ್ಪಿದೆ ಅಂತ ನಾನು ನಿಮಗೆ ಹೇಳಿದ್ದೀನಿ, 9 ಎಕ್ಸ್ಟ್ರಾ ಇದೆ, ಅದೇ ತಪ್ಪು ಅಂತ ತೊಗೊಳ್ಬೇಕಾಗುತ್ತೆ. ಓಕೆ, ಏನಂತ ತೊಗೊಳ್ತೀರಾ? 9 ಅಂತ ತೊಗೊಳ್ತೀರಾ. ಡಿವೈಡೆಡ್ ಬೈ ಟ್ರೂ ವ್ಯಾಲ್ಯೂ ಅಂತ ಅಂದ್ರೆ ತೊಗೊಳ್ಬೇಕಾಗಿದ್ದಂಥ ಅಸಲಿ ಬೆಲೆ ಎಷ್ಟಿದೆ ನೋಡ್ಕೊಳ್ಳಿ. ಅಸಲಿ ಬೆಲೆ 23 ಬದಲು 32, ಅಲ್ಲಿಗೆ ತೊಗೊಳ್ಬೇಕಾಗಿರೋದು 23. ತೊಗೊಳ್ಳಿ ಡಿವೈಡೆಡ್ ಬೈ ಅಲ್ಲಿ 23 ಅಂತ. ಏನು ಮಾಡ್ತಾ ಇದ್ದೀರಾ? ಪರ್ಸೆಂಟೇಜ್ ಮಾಡ್ತಾ ಇದ್ದೀರಾ. ಹಾಗಾಗಿ ಏನು ಮಾಡ್ತೀರಾ? 100 ಅಂತ ತೊಗೊಳ್ತೀರಾ. ನಂತರ ಹೇಗೆ ತೊಗೊಳ್ತೀರಾ ಅಂತಂದರೆ ಇವೆರಡನ್ನ ಗುಣ ಮಾಡ್ಕೊಳ್ಬಹುದು. ಗುಣ ಮಾಡ್ಕೊಳ್ತಾ ಇದ್ದೀರಾ ಅಂದರೆ 900 ಬರುತ್ತೆ, ಡಿವೈಡೆಡ್ ಬೈ ಅಂತ ತೊಗೊಳ್ತೀರಾ, 23 ಅಂತ ತೊಗೊಳ್ತೀರಾ. ತೊಗೊಳ್ತಾ ಇದ್ದೀನಿ, ಗಮನ ಕೊಡಿ. ಇಲ್ಲಿ ತೊಗೊಳ್ತಾ ಇದ್ದೀನಿ ನೋಡ್ಕೊಳ್ಳಿ, 900 ಡಿವೈಡೆಡ್ ಬೈ 23. ಇದನ್ನೇನಾದರೂ ಹೊಡಿತಾ ಇದ್ದೀರಾ ಅಂದರೆ ನಿಮಗೆ ಬರೋವಂಥ ಮೊತ್ತ ಎಷ್ಟಾಗಿರುತ್ತೆ ಅಂತಂದರೆ 39.13 ಅಂತ ಆಗಿರುತ್ತೆ. ಅಲ್ಲಿಗೆ ಈ ರೀತಿಯಲ್ಲಿ ನೀವು ತಪ್ಪಾಗಿ ತೊಗೊಂಡ್ವಲ್ಲ, ಆ ಒಂದು ಲೆಕ್ಕಾಚಾರದ ಶೇಕಡವಾರು ತಪ್ಪು ಎಷ್ಟು ಅಂತಂದರೆ ಅಪ್ರಾಕ್ಸಿಮೇಟ್ಲಿ ನಾವೇನಂತ ಹೇಳಬಹುದು, 39 ಅಂತ ಹೇಳಬಹುದು. ನೋಡ್ಕೊಳ್ಳಿ ಆಪ್ಷನ್ ಯಾವ ರೀತಿ ಕೊಟ್ಟಿರ್ತಾರೆ, ಆ ಒಂದು ಬೇಸ್ನ ಮೇಲೆ ನೀವು ನಿಮ್ಮ ಆನ್ಸರ್ಗಳನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಈಗ ನಾನು ಇಲ್ಲೊಂದು ನಂಬರನ್ನು ತೊಗೊಂಡೆ, ನಂತರದ ಪ್ರಶ್ನೆಯಲ್ಲಿ ನಾನು ಇಲ್ಲೊಂದು ಭಿನ್ನರಾಶಿ ಅಥವಾ ಫ್ರ್ಯಾಕ್ಷನನ್ನು ತೊಗೊಳ್ತೀನಿ. ಫ್ರ್ಯಾಕ್ಷನ್ ಇದ್ದಾಗ ಹೇಗೆ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದು ಈಗ ನೋಡೋಣ. ಓಕೆ, ಸೊ ಈ ನಂಬರ್ಸ್ ಇದ್ದಾಗ ಈಗ ನಾನು ನಿಮ್ಮ ಜೊತೆ ಭಿನ್ನರಾಶಿ ಅಥವಾ ಫ್ರ್ಯಾಕ್ಷನ್ನ ಡಿಸ್ಕಸ್ ಮಾಡ್ತೀನಿ. ಇನ್ನ ಪ್ರಶ್ನೆ ಬೋರ್ಡ್ನ ಮೇಲೆ ಇದೆ, ಭಿನ್ನರಾಶಿಗೆ ಸಂಬಂಧಿಸಿದ. ನೋಡೋಣ ಬನ್ನಿ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂತ. ಏನಿದೆ ಓದ್ತೀನಿ ಕೇಳಿಸ್ಕೊಳ್ಳಿ. ಒಬ್ಬ ವಿದ್ಯಾರ್ಥಿಯು 5/4 ಬದಲು 4/5 ಒಂದು ಸಂಖ್ಯೆಯನ್ನು ಗುಣ ಮಾಡಿದ್ದಾನೆ, ಲೆಕ್ಕಾಚಾರದಲ್ಲಿ ಶೇಕಡವಾರು ತಪ್ಪೇನು ಅಂತ ಇದೆ. ಸೇಮ್ ಕಾನ್ಸೆಪ್ಟ್ ಕಂಟಿನ್ಯೂಸ್ ಹಿಯರ್ ಆಲ್ಸೋ. ಇಲ್ಲೂ ಕೂಡ ಮೊದಲಿಗೆ ನೀವು ವ್ಯತ್ಯಾಸನ ತೆಗಿಬೇಕು, ಬಂದಂತಹ ವ್ಯತ್ಯಾಸನ ಯಾವುದರಿಂದ ಭಾಗ ಮಾಡ್ತೀರಾ, ಕರೆಕ್ಟ್ ಆದಂತಹ ವ್ಯಾಲ್ಯೂ ಜೊತೆ ಭಾಗ ಮಾಡಿ 100 ಅಂತ ತೊಗೊಳ್ತೀರಾ. ನೋಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಏನು ಕೊಟ್ಟಿದ್ದಾರೆ ಅಂತ, 5/4 ತೊಗೊಳ್ಳಿ, ನಂತರ ಏನು ತೊಗೊಳ್ತೀರಾ, 4/5 ಅಂತ. ಇಲ್ಲಿ ನಾನು ನಿಮಗೆ LCM ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ.
ಫೋರ್ ಫೈವ್ಸ್ ಏನಂತ ಮಾಡ್ತೀರಾ ಡೈರೆಕ್ಟಾಗಿ 20 ಅಂತ ತೊಗೊಳ್ತೀರಾ, ನಂತರ ಫೈವ್ ಫೈವ್ಸ್ ಏನಂತ ತೊಗೊಳ್ತೀರಾ 25 ಅಂತ ತೊಗೊಳ್ತೀರಾ, ಫೋರ್ ಫೋರ್ಸ್ ಏನಂತ ತೊಗೊಳ್ತೀರಾ 16 ಅಂತ ತೊಗೊಳ್ತೀರಾ. ಇವೆರಡರ ವ್ಯತ್ಯಾಸ ಎಷ್ಟು ಬರುತ್ತೆ ನಿಮಗೆ? 9/20 ಅಂತ ಬರುತ್ತೆ. ನಾನು ನಿಮಗೆ ಇದನ್ನು ಎಲ್ ಸಿ ಎಂ ಕ್ಲಾಸಸ್ ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ, ಅಥವಾ ಸಂಖ್ಯಾ ಪದ್ಧತಿ ಆ ಒಂದು ಕಾನ್ಸೆಪ್ಟ್ ಬಂದಾಗ ಈ ರೀತಿಯಾದಂಥ ಎಲ್ ಸಿ ಎಂಗಳನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಕ್ಲಿಯರ್ ಅಲ್ವಾ? ಈ ಒಂದು ಕ್ಯಾಲ್ಕುಲೇಷನ್ನ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ, ಗಮನ ಕೊಡಿ. ಎರರ್ ವ್ಯಾಲ್ಯೂ ನಮಗೆ ಗೊತ್ತಿದೆ ಎಷ್ಟಿದೆ, 9/20 ಅಂತ ಇದೆ. ನಂತರ ನಮಗೆ ಇಲ್ಲಿ ಕರೆಕ್ಟ್ ಆದಂಥ ವ್ಯಾಲ್ಯೂ ಎಷ್ಟಿದೆ, 5/4 ಇದೆ. ಇಂಟು ಏನು ಮಾಡ್ಕೊಳ್ತೀರಾ, ಇಂಟು 100 ಅಂತ ತೊಗೊಳ್ತೀರಾ. ನಾನು ನಿಮಗೆ ರೆಸಿಪ್ರೋಕಲ್ ಕಾನ್ಸೆಪ್ಟನ್ನು ಹೇಳ್ಕೊಟ್ಟಿದ್ದೀನಿ, ಆ ಒಂದು ಕಾನ್ಸೆಪ್ಟ್ನ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಯಾವ ರೀತಿ ಇಲ್ಲಿ ತೊಗೊಳ್ತಾ ಇದ್ದೀನಿ ಗಮನ ಕೊಡಿ. ರೆಸಿಪ್ರೋಕಲ್ ಕಾನ್ಸೆಪ್ಟ್ ಅಂದರೆ 9/20 ಇದೆ, ಇಂಟು ಮಾಡ್ತಾ ಇದ್ದೀನಿ. ಈ 5/4 ಹೊರಗಡೆ ಬಂದರೆ ಏನಾಗುತ್ತೆ, 4/5 ಆಗುತ್ತೆ. ಸೊ ತೊಗೊಳ್ಳಿ 4/5 ಅಂತ ತೊಗೊಳ್ಳಿ. ಇಂಟು ಏನಂತ ತೊಗೊಳ್ತೀರಾ ಅಂತಂದರೆ ಇಂಟು 100 ಅಂತ ತೊಗೊಳ್ತೀರಾ. ನೋಡ್ಕೊಳ್ಳಿ ಯಾವುದಾದ್ರೂ ಭಾಗ ಆಗುತ್ತಾ, ಭಾಗ ಆಗೋಗಿದ್ರೆ ಭಾಗ ಮಾಡಿ, ಭಾಗ ಆಗ್ತಾ ಇಲ್ಲ ಅಂದರೆ ನೀವು ಬಿಟ್ಬಿಡಿ. ಕರೆಕ್ಟ್ ಅಲ್ವಾ? ನೋಡ್ಕೊಳ್ಳಿ. ಸೊ 4 1s 4 4 5s ಏನಂತ ಕೊಡ್ತಾ ಇದೆ, 20 ಅಂತ ಕೊಡ್ತಾ ಇದೆ. ಕ್ಲಿಯರಾ? ಇಲ್ಲೇನೇನು ಉಳಿದಿದೆ ನಾನು ಅದನ್ನು ತೊಗೊಳ್ತಾ ಇದ್ದೀನಿ. 9 ಇದೆ, ನಂತರ 5 ಎಷ್ಟಿದೆ, 25 ಇದೆ. ಇಂಟು ಎಷ್ಟಿದೆ, 100 ಅಂತ ಇದೆ. 25ನ ಒಂದು ಬಾರಿ ಗುಣ ಮಾಡ್ತಾ ಇದ್ದೀರಾ, ಅದನ್ನು 4 ಬಾರಿ ಗುಣ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ, 100 ಅಂತ ಬರುತ್ತೆ. ಉಳಿದಿರೋ 9 + 4 ಗುಣ ಮಾಡಿದ್ರೆ ಎಷ್ಟು ಬರುತ್ತೆ, 36. ಹಾಗೆ ಈ ಒಂದು ಪ್ರಶ್ನೆಯ ಉತ್ತರ ಏನಂತ ಹೇಳ್ತೀವಿ ಅಂತಂದರೆ 36% ಅಥವಾ 36% ಅಂತ ಹೇಳ್ತೀವಿ. ಅಕಸ್ಮಾತ್ ಏನಾದರೂ 5/4 ಬದಲಾಗಿ ಅವ್ರು ಏನಾದರೂ 4/5 ಅಂತ ತೊಗೊಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಅವರ ಕ್ಯಾಲ್ಕುಲೇಷನಲ್ಲಿ ಒಟ್ಟು ತಪ್ಪೆಷ್ಟಾಗುತ್ತೆ, ಅಂದರೆ ಚಾನ್ಸಸ್ ಎಷ್ಟಿರುತ್ತೆ ಅಂತಂದರೆ 36% ಅಂತ ಇರುತ್ತೆ. ಈ ರೀತಿಯಾದಂಥ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ಶಾರ್ಟ್ಕಟ್ಟನ್ನು ತೊಗೊಂಡು ಬಂದಿದ್ದೀನಿ. ಮೊದಲಿಗೆ ವ್ಯತ್ಯಾಸವನ್ನು ತೆಗೀರಿ. ವ್ಯತ್ಯಾಸವನ್ನು ತೆಗೆದ ನಂತರ ಏನು ವ್ಯಾಲ್ಯೂ ಇರುತ್ತೆ, ಒರಿಜಿನಲ್ ವ್ಯಾಲ್ಯೂ, ಅದನ್ನು ಛೇದದಲ್ಲಿ ಹಾಕ್ಕೊಳ್ಳಿ. ನಿಮಗೆ ಬಂದಿರೋಂಥ ವ್ಯತ್ಯಾಸ ಅಂಶ ಅಥವಾ ನ್ಯೂಮರೇಟರ್ಲಿ ಹಾಕ್ಕೊಳ್ಳಿ, ಇಂಟು 100 ಮಾಡ್ಕೊಳ್ಳಿ. ಇಷ್ಟು ಮಾಡ್ತಾ ಇದ್ದೀರಾ ಅಂತಂದರೆ ಬೇಗ ನೀವು ಕ್ವಶನ್ಸನ್ನ ಸಾಲ್ವ್ ಮಾಡಬಹುದಾಗಿದೆ. ಓಕೆ ಗೈಸ್, ಸೊ ಇದಾಗಿತ್ತು ಈ ರೀತಿಯಾಗಿ ಬದಲಾದಾಗ ಈಗ ನಂಬರ್ಸ್ ತೊಗೊಳ್ಳೋದು ಅಂತ. ಈಗ ನಾವು ಶೇಕಡದಲ್ಲೇ ಬೇರೆ ಕಾನ್ಸೆಪ್ಟನ್ನು ನೋಡೋಣ. ಓಕೆ ಗೈಸ್, ಸೊ ಈಗ ನಾವು ನೋಡ್ತೀವಿ ಎಲೆಕ್ಷನ್ ಬೇಸ್ಡ್ ಅಂತ ಪ್ರಶ್ನೆಗಳು. ಯಾರೋ ಒಬ್ಬ ವ್ಯಕ್ತಿ ಇರ್ತಾರೆ ಅಥವಾ ಇನ್ನೊಬ್ಬ ವ್ಯಕ್ತಿ ಇರ್ತಾರೆ ಅಂತ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ. 2 members ಇರ್ತಾರೆ, ಅವ್ರು ಯಾವುದೋ ಒಂದು ಎಲೆಕ್ಷನ್ಗೆ ನಿಂತಿದ್ದಾರೆ. ಒಬ್ಬರು ಎಷ್ಟೋ ಒಂದು ಪರ್ಸೆಂಟೇಜ್ ಅಷ್ಟು ಗೆದ್ದಿರ್ತಾರೆ ಮತಗಳು, ಇನ್ನೊಬ್ರು ಎಷ್ಟೋ ಪರ್ಸೆಂಟೇಜ್ ಗೆದ್ದಿರ್ತಾರೆ. ನಿಮಗೆ ಪ್ರಶ್ನೆ ಹೇಗೆ ಕೇಳ್ತಾರೆ ಅಂತಂದರೆ ಒಟ್ಟು ಮತಗಳನ್ನು ಕೇಳಬಹುದು ಅಥವಾ ಅದನ್ನು ಶೇಕಡದಲ್ಲಿ ಕೇಳ್ಬೋದು, ಯಾವ ರೀತಿ ಬೇಕಾದರೂ ಕೇಳಬಹುದು. ಈಗ ನಾನು ಯಾವ ರೀತಿಯಾದಂಥ ಪ್ರಶ್ನೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಏನಿದೆ ಪ್ರಶ್ನೆ ಅಂತ. ಚುನಾವಣೆಯಲ್ಲಿ ಅಭ್ಯರ್ಥಿಯು ಶೇಕಡ 45% ಗಳಿಸುತ್ತಾನೆ ಮತ್ತು ಇತರ ಅಭ್ಯರ್ಥಿಯು 320 ಅಂತರದಿಂದ ಗೆಲ್ಲುತ್ತಾನೆ. ಹಾಗಾದರೆ ಒಟ್ಟು ಮತಗಳೆಷ್ಟು? ನೀವು ಗಮನಿಸ್ತಾ ಇದ್ದೀರಾ ಒಬ್ಬ ಏನ್ ಮಾಡಿದಾನೆ, 45 ಅಥವಾ ಶೇಕಡ 45 ಮತಗಳನ್ನ ತೆಗೆದುಕೊಂಡಿದ್ದಾನೆ. ಕ್ಲಿಯರ್ ಅಲ್ವಾ? ಸೊ ಅವನು ಸೋತಿದ್ದಾನೆ, ಹಾಗಾಗಿ ನಾನು ಅವನು ಏನಂತ ತಗೊಳ್ತಾ ಇದ್ದೀನಿ, ಲೂಸರ್ ಅಂತ ತಗೊಳ್ತಾ ಇದ್ದೀನಿ. ಎಷ್ಟು ತಗೊಂಡಿದ್ದಾನೆ ಅವನು ಅಂತಂದ್ರೆ ಶೇಕಡ 45 ತಗೊಂಡಿದ್ದಾನೆ. ವಿನ್ನರ್ ಎಷ್ಟು ತಗೊಂಡಿದ್ದಾನೆ ಅಂತ ನಿಮಗೆ ಕಾನ್ಸೆಪ್ಟ್ ಇದು ಗೊತ್ತಿರಬೇಕು. ಇದು 100 ಸಮ ಆಗಿರುತ್ತೆ. 100 ಏನಾದರೂ ಹೋದರೆ ಬರುವಂತಹ ಮೊತ್ತ ಎಷ್ಟಾಗಿರುತ್ತೆ ಅಂತಂದರೆ ಶೇಕಡ 55% ಆಗಿರುತ್ತೆ ಅಥವಾ ಶೇಕಡ 55 ಆಗಿರುತ್ತೆ. ಇಲ್ಲೇನಂತ ಹೇಳಿದರೆ ಅಭ್ಯರ್ಥಿಯು 320 ಅಥವಾ ಅಂತರದಿಂದ ಗೆದ್ದಿದ್ದಾನೆ. ಮೊದಲಿಗೆ ನಾನು ಇವೆರಡರ ವ್ಯತ್ಯಾಸವನ್ನು ತೆಗಿತೀನಿ. ಇವೆರಡರ ವ್ಯತ್ಯಾಸ ಏನು ಕೊಡುತ್ತೆ ನನಗೆ? 10 ಅಂತ ಕೊಡುತ್ತೆ. 55 - 45 ತೆಗೆದಿದ್ದೀನಿ ಅಷ್ಟೇ. ಈ ಡಿಫ್ರೆನ್ಸ್ ಏನು? 10%. ಈ 10% ನಾನು ಯಾವುದಕ್ಕೆ ಈಕ್ವಲ್ ಅಂತ ಹೇಳ್ತಾ ಇದ್ದೀನಿ? 320 ಈಕ್ವಲ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ? ಅಂತರದಿಂದ. ಇವನು ಮತ್ತು ಇನ್ನೊಬ್ಬ ಯಾರೋ ಎ ಮತ್ತು ಬಿ ಅಂತ ತೊಗೊಳ್ತಾ ಇದ್ದೀನಿ. ಎ ಅನ್ನೋನ್ ಏನು ಮಾಡಿದ್ದಾನೆ? 45% ತೊಗೊಂಡಿದ್ದಾನೆ. ಬಿ ಅನ್ನೋನ್ ಏನು ಮಾಡಿದ್ದಾನೆ? 55% ತೊಗೊಂಡಿದ್ದಾನೆ. ಇವರಿಬ್ಬರು ಏನು ಎಲೆಕ್ಷನ್ನಲ್ಲಿ ಮತಗಳನ್ನು ತೊಗೊಂಡಿದ್ದಾರೆ ಅದರ ಅಂತರ ಕೊಟ್ಟಿದ್ದಾರೆ. ಅಂತರ ಎಷ್ಟಂತೆ? 320. ಅದು ಮತಗಳ ಮೂಲಕ, ಶೇಕಡ ಮೂಲಕ ತೆಗೆದ್ರೆ ಎಷ್ಟು ಬರುತ್ತೆ? 10 ಅಂತ ಬರುತ್ತೆ. ಅಲ್ಲಿಗೆ 10% ಎಷ್ಟಕ್ಕೆ ಸಮನಾಗಿದೆ? 320 ಸಮನಾಗಿದೆ. ಹಾಗಾದರೆ 100% ಎಷ್ಟಕ್ಕೆ ಸಮನಾಗುತ್ತೆ? ಏನು ಮಾಡೋಷ್ಟಿಲ್ಲ, ಈ 320 ಏನಿದೆ ಇದಕ್ಕೆ ಇಂಟು 10 ನಾವು ಮಾಡ್ತೀವಿ ಅಷ್ಟೇ. ಯಾಕೆ? ಯಾಕೆಂದರೆ ಇಲ್ಲೊಂದು 0 ಇರಲಿಲ್ಲ, ಇವಾಗ ಇಲ್ಲೊಂದು 0 ಆ್ಯಡ್ ಆಗಿದೆ. 10 100 ಆಗಿದೆ, ನೀವು ಅಷ್ಟೇ ಇಂಟು 10 ಮಾಡ್ಕೊಳ್ಳಿ. ಆ ರೀತಿ ಮಾಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ಒಂದು ಮೊತ್ತ ಬರುತ್ತೆ ಎಷ್ಟು? 3,500. ಅಲ್ಲಿಗೆ ಈ ಒಂದು ಪ್ರಶ್ನೆಯ ಉತ್ತರ 3,200. ನೀವು ಗಮನಿಸಬಹುದು ವೆರಿ ಈಸಿ, ಸಾಲ್ವ್ ಮಾಡೋ ನೀಡ್ ಕೂಡ ಇರಲಿಲ್ಲ. ಜಸ್ಟ್ ಹಾಗೆ ನಾವು ಕಣ್ಣಳ್ತೆಯಲ್ಲೇ ನೋಡ್ಕೊಂಡು ಮಾಡಬಹುದಿತ್ತು. ಬಟ್
ಹೇಗೆ ಮಾಡಬೇಕು ಅಂತ ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದೀನಿ. ಹೇಗೆ ಮೊದಲಿಗೆ ಲೂಸರ್ ಇದ್ದಾನೆ ವಿನ್ನರ್ ಇದ್ದಾನೆ ಎರಡರ ಅಥವಾ ಇಬ್ಬರ ಶೇಕಡದ ವ್ಯತ್ಯಾಸ ತಗೊಳ್ಳಿ, ಆ ವ್ಯತ್ಯಾಸ ಇದಕ್ಕೆ ಈಕ್ವಲ್ ಆಗಿರುತ್ತೆ, ಅದೆಷ್ಟೋ ಬರುತ್ತೆ ನಿಮಗೆ ಅಷ್ಟು ಒಂದು ಪರ್ಸೆಂಟೇಜು 320 ಸಮ ಅಥವಾ 10% 320 ಸಮ ಆದರೆ 100 ಅಂತ ತೊಗೊಳ್ತೀರಾ. ಜಸ್ಟ್ ಸಿಂಪಲ್ ಏನಿಲ್ಲ, 10 ಗುಣ ಮಾಡೋದು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಶ್ನೆಗಳನ್ನು ಸಿಂಪಲ್ ವೇಯಲ್ಲಿ ಸಾಲ್ವ್ ಮಾಡ್ತಾ ಹೋಗಿ, ತುಂಬಾ ಈಸಿ ಆಗುತ್ತೆ. ಬಿಕಾಸ್ ನಿಮ್ಮ ಎಕ್ಸಾಮ್ನಲ್ಲಿ ಬೇರೆ ಬೇರೆ ಕ್ವೆಶನ್ಗಳು ಇರ್ತವೆ, ಅಂದರೆ ಮೆಂಟಲ್ ಎಬಿಲಿಟಿನೇ ಅಂತಲ್ಲ, ಯಾವುದೋ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಇರುತ್ತೆ, ಸ್ಟಾಟಿಕ್ ಜಿಕೆಗೆ ಇರುತ್ತೆ, ಹಿಸ್ಟ್ರಿ ಇರುತ್ತೆ, ಫಿಸಿಕ್ಸ್ ಇರುತ್ತೆ. ಯೋಚನೆ ಮಾಡೋದಕ್ಕೆ ಟೈಮ್ ಬೇಕಲ್ವಾ? ಇಲ್ಲೇ ನಿಮ್ಮ ಟೈಮನ್ನೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ ನಿಮಗೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ನಿಮಗೋಸ್ಕರ ಅಂತ ಹೇಳಿ ಪ್ರತಿನಿತ್ಯ ಈ ರೀತಿಯಾದಂತಹ ಸಿಂಪಲ್ ಸಿಂಪಲ್ ಟ್ರಿಕ್ಗಳನ್ನು ತೊಗೊಂಡು ಬರ್ತಾ ಇದ್ದೀನಿ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಇದು ಒಂದು ಪ್ರಶ್ನೆ ಆಗಿತ್ತು ಎಲೆಕ್ಷನ್ ಬೇಸ್ಡು. ಇದೇ ರೀತಿಯಲ್ಲಿ ನಾನು ಮತ್ತೊಂದು ಪ್ರಶ್ನೆನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಈಗ ಸೊ ಮುಂದಿನ ಪ್ರಶ್ನೆ ಬನ್ನಿ ನೋಡೋಣ ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ತೀವಿ ಅಂತ. ಏನಿದೆ ಓದ್ತೀನಿ ಕೇಳಿಸ್ಕೊಳ್ಳಿ. ಚುನಾವಣೆಯಲ್ಲಿ ಅಭ್ಯರ್ಥಿಯು ಶೇಕಡ 60 ಮತಗಳನ್ನು ಗಳಿಸುತ್ತಾನೆ ಮತ್ತು ಇತರ ಅಭ್ಯರ್ಥಿಯನ್ನು 280 ಮತಗಳ ಅಂತರದಿಂದ ಸೋಲಿಸು, ಹಾಗಾದರೆ ಒಟ್ಟು ಮತಗಳೆಷ್ಟು? ಇದು ಪ್ರಶ್ನೆಯಾಗಿದೆ. ಯಾವ ರೀತಿ ತಗೊಳ್ತೀರಾ ಅಂತ ಅಂದರೆ, ಇಲ್ಲಿ ನೀವು ಗಮನ ಕೊಡಬೇಕಾಗಿರುವಂಥ ಕಾನ್ಸೆಪ್ಟ್ ಏನಿದೆ ಅಂದರೆ, ಹಿಂದಿನ ಪ್ರಶ್ನೆಯಲ್ಲಿ ಗೆಲ್ಲುತ್ತಾನೆ ಅಂತ ಹೇಳಿದೆ, ಇಲ್ಲಿ ಸೋಲಿಸುತ್ತಾನೆ ಅಂತ ಕೊಟ್ಟಿದ್ದೀನಿ. ಚೂ ಡಿಫ್ರೆಂಟ್ ಇದೆ, ಬಟ್ ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗಲ್ಲ ಸಾಲ್ವ್ ಮಾಡ್ತಾ ಮಾಡ್ತಾ. ನೋಡೋಣ ಬನ್ನಿ ಏನಿದೆ ಅದು ಅಂತ. ಚುನಾವಣೆಯಲ್ಲಿ ಅಭ್ಯರ್ಥಿಯು ಎಷ್ಟು ಮತಗಳಿಂದ ಗಳಿಸಿದ ಅಥವಾ ಗೆದ್ದಿದ್ದಾನಂತೆ? 60 ಮತಗಳು. ಸೊ ವಿನ್ನರನ್ನ ಏನಂತ ತಗೊಳ್ತಾ ಇದ್ದೀನಿ? 60% ಅಂತ ತಗೊಳ್ತಾ ಇದ್ದೀನಿ. ಲೂಸರ್ಗಿನ್ನ ಮಿಕ್ಕಿದ್ದನ್ನ ಕೊಡ್ತೀವಿ ಎಷ್ಟು ಅಂತ? 40. ಮೊದಲಿಗೆ ಇವೆರಡರ ವ್ಯತ್ಯಾಸ, ಇವೆರಡರ ವ್ಯತ್ಯಾಸ ಎಷ್ಟರಲ್ಲಿ ರಿಫ್ಲೆಕ್ಟ್ ಆಗುತ್ತೆ ನಿಮಗೆ? 20 ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಸೊ ಈ ಶೇಕಡ 20 ಅಥವಾ 20% ಇಲ್ಲ ಪರ್ಸೆಂಟೇಜ್ ಎಷ್ಟಕ್ಕೆ ಈಕ್ವಲ್ ಅಂತೆ? 280 ಈಕ್ವಲ್ ಅಂತೆ. ಹಾಗಾದರೆ ನೀವೇನು ಮಾಡಬೇಕಾಗಿದೆ? 100% ಕಂಡುಹಿಡಿಬೇಕಾಗಿದೆ. ಕ್ಲಿಯರ್? ಸೊ 20 ಎಷ್ಟು ಬಾರಿ ತೊಗೊಂಡ್ರೆ ಅದು 100 ಸಮ ಆಗುತ್ತೆ? 20 ನಾನೇನಾದರೂ 5 ಬಾರಿ ತೊಗೊಳ್ತಾ ಇದ್ದೀನಿ ಅಂದಾಗಲಷ್ಟೇ ಅದೇನಾಗುತ್ತೆ? 100 ಸಮನ ಆಗುತ್ತೆ. ಸೊ ಇಲ್ಲಿ ಬಂದಿರೋಂಥ ವ್ಯಾಲ್ಯೂಗೆ ಏನು ಮಾಡ್ತೀರಾ? ವೆರಿ ಸಿಂಪಲ್ ×5 ಅಂತ ಮಾಡ್ತೀರಾ ಅಷ್ಟೇ, ಇನ್ನೇನು ಮಾಡಲ್ಲ. ಯಾಕೆ ಈ ಕಾನ್ಸೆಪ್ಟ್ ತೊಗೊಂಡೆ? ಕಾನ್ಸೆಪ್ಟ್ ಯಾಕೆ ತೊಗೊಂಡೆ ಅಂತಂದರೆ 20 ಇದೆ ಕರೆಕ್ಟಲ್ಲೋ, 20 ಇದೆ. ಸೊ 20 × 5 ಎಷ್ಟು ಕೊಡುತ್ತೆ? 100 ಅಂತ ಕೊಡುತ್ತೆ. ಇಲ್ಲಿ ನನಗೇನಂತ ಅಂದ್ಕೊಂಡಿದ್ದೀನಿ, ಈ 20% ಯಾವುದಕ್ಕೆ ಈಕ್ವಲ್ 280 ಎಂಗೆ ಈಕ್ವಲ್ ಆಗಿದೆ. ಹಾಗಾಗಿ ಎರಡನ್ನ ಗುಣ ಮಾಡಿದ್ರೆ ನನಗೆ 100% ಈಕ್ವಲ್ ಬರುತ್ತೆ. ಆ ಒಂದು ಕಾರಣಕ್ಕಾಗಿ ತೊಗೊಂಡೆ. ಈ ರೀತಿಯಲ್ಲಿ ನೀವೇನಾದರೂ ಗುಣ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಬರುವಂಥ ಮೊತ್ತ ಎಷ್ಟಾಗಿರುತ್ತೆ? 1400. ನಿಮಗೆ ಬೇಕಿದ್ದಲ್ಲಿ ನೀವು ಬೇಕಾದರೆ ಇದನ್ನು 1400 ಏನಿದೆ ಇದರಲ್ಲಿ ಶೇಕಡ 60 ಬರುತ್ತೆ ಅಥವಾ ಶೇಕಡ 40 ಬರುತ್ತೆ ಅಂತ ತೊಗೊಂಡು ಚೆಕ್ ಮಾಡಿ, ನಂತರ ಇವೆರಡರ ವ್ಯತ್ಯಾಸ ತೆಗಿರಿ, ನಿಮಗೆ ಬರುತ್ತೆ ಅವಾಗ 280 ಅಂತಲೇ ಬರುತ್ತೆ. ಓಕೆ, ಈ ರೀತಿಯಲ್ಲಿ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ ಆದಂಥ ಪ್ರಶ್ನೆಗಳನ್ನು ನೀವು ತುಂಬ ಸಿಂಪ್ಲಿಫೈ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ ಓಕೆ ಗೈಸ್, ಐ ಹೋಪ್ ಇವತ್ತಿನ ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಅಥವಾ ಅರ್ಥ ಆದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಗೈಸ್, ಹ್ಯಾಪಿ ಲರ್ನಿಂಗ್.